ಕೊಡಗಿನಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಯ ಭೀಕರ ಹತ್ಯೆ. ಪಾಗಲ್ ಪ್ರೇಮಿ ಅಟ್ಟ ಹಾಸಿದ ಬಗ್ಗೆ ಬಾಲಕಿ ತಂದೆ ಹೇಳಿದ್ದೇನು? ಸೈಬರ್ ಕ್ರೈಮ್ ಸುಳಿಯಲ್ಲಿ ಸಿಕ್ಕಾಕೊಂಡ ನಿರ್ಮಾಪಕಿ ರೂಪಾ ಅಯ್ಯ. ಬೆಳಗಾವಿಯಲ್ಲಿ ಬೀದಿ ನಾಯಿಗಳ ಹಾವಳಿಗೆ ಬೆಚ್ಚಿ ಬಿದ್ದ ಜನರು. ಎಲ್ಲದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕೊಡಗಿನಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಯ ಭೀಕರ ಹತ್ಯೆಯಾಗಿದೆ. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಸೂರ್ಲಬ್ಬಿ ಗ್ರಾಮದಲ್ಲಿ ಈ ಅಮಾನುಷ ಕೃತ್ಯ ನಡೆದಿದೆ. ವಿದ್ಯಾರ್ಥಿನಿ ತಲೆ ಕತ್ತರಿಸಿ ರುಂಡ ಮುಂಡ ಬೇರ್ಪಡಿಸಲಾಗಿದೆ. ಸೂರ್ಲಬ್ಬಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ 10ನೇ ತರಗತಿಯ ಏಕೈಕ ವಿದ್ಯಾರ್ಥಿನಿ ಮೀನಾ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಯಲ್ಲಿ ಪಾಸ್ ಆಗಿದ್ದಂತಹ ವಿದ್ಯಾರ್ಥಿನಿ ತನ್ನ ಶಾಲೆಗೆ ಶೇಕಡಾ 100ರಷ್ಟು ಫಲಿತಾಂಶ ತಂದುಕೊಟ್ಟಿದ್ಲು. ಬೆಳಿಗ್ಗೆಯಿಂದಾನು ತಾನು ಪಾಸಾದ ಖುಷಿಯಲ್ಲಿದ್ದಂತಹ ಮೀನಾ ಶಾಲೆಯತ್ತ ಬಂದು ತೇರ್ಗಡೆಯಾದ ಖುಷಿಯಲ್ಲಿ ಮನೆಗೆ ಹೋಗಿದ್ಲು. ನಿನ್ನೆ ಸಂಜೆ ಬಾಲಕಿಯನ್ನ ಮನೆಯಿಂದ ಎಳೆದೊಯ್ದು ಆಕೆಯನ್ನ ಮಚ್ಚಿನಿಂದ ಕೊಚ್ಚಿ ಹತ್ಯೆ ಮಾಡಲಾಗಿದೆ. ಇನ್ನು ಹಮ್ಯಾಲ ಗ್ರಾಮದ 34 ವರ್ಷದ ಮೊಂಡಣ್ಣ ಪ್ರಕಾಶ್ ಅಲಿಯಾಸ್ ಪಾಪು ಬಾಲಕಿಯನ್ನ ಹತ್ಯೆ ಮಾಡಿದಂತಹ ಆರೋಪಿಯಾಗಿದ್ದಾನೆ. ಇನ್ನು ಅಪ್ರಾಪ್ತ ಬಾಲಕಿಯ ವಿವಾಹ ಮಾಡುವುದಕ್ಕೆ ಪೋಷಕರು ಸಿದ್ಧತೆಯನ್ನ ನಡೆಸಿದ್ರು ಅಂತ ಹೇಳಲಾಗ್ತಾ ಇದೆ. ಈ ವಿಷಯ ಗ್ರಾಮಸ್ಥರ ಗಮನಕ್ಕೆ ಬಂದಿತ್ತು. ಹೀಗಾಗಿ ಸೋಮವಾರಪೇಟೆ ಪೊಲೀಸರಿಂದ ಅಪ್ರಾಪ್ತ ಬಾಲಕಿಯ ಎಂಗೇಜ್ಮೆಂಟ್ಗೆ ತಡೆಯಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಸೋಮವಾರಪೇಟೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಹತ್ಯೆ ಮಾಡಿದ ಆರೋಪಿ ಪ್ರಕಾಶ್ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಜೊತೆಗೆ ಬಾಲಕಿಯ ರುಂಡಕ್ಕಾಗಿ ಶೋಧ ನಡೆಸಿದ್ದು ಬಾಲಕಿಯ ಮೃತದೇಹವನ್ನು ಮಡಿಕೇರಿ ಜಿಲ್ಲಾಸ್ಪತ್ರೆ ಶವಗಾರಕ್ಕೆ ಶಿಫ್ಟ್ ಮಾಡಲಾಗಿದೆ. ಅದಕ್ಕೆ ಒಂದು 16 ವರ್ಷ ಹುಡುಗಿ ಮೀನಾ ಎಂಬುವರನ್ನು ಸುಮಾರು 5ವರೆಗೆ ಆ ಹುಡುಗಿ ಮನೆಗೆ ನುಗ್ಗಿ ಅಲ್ಲಿಂದ ತಂದೆ ತಾಯಿಗೆ ಮನೆಯಲ್ಲಿ ಒದ್ದು ತಾಯಿಗೆ ಗಾಯವನ್ನು ಉಂಡು ಮಾಡಿ ಈ ಹುಡುಗಿಯನ್ನು ಕರ್ಕೊಂಡು ಬಂದು ಒಂದು 150 ಮೀಟರ್ ಮನೆಯಲ್ಲಿಂದ 150 ಮೀಟರ್ ಕರ್ಕೊಂಡು ಬಂದು ಮರೆ ಕಡೆಯುವ ಒಂದು ಮಚ್ಚಿನಲ್ಲಿ ಈ ಹುಡುಗಿಯನ್ನು ತಲೆಯನ್ನು ಕೊಯ್ದಿದ್ದಾನೆ. ಕೊಡಗಿನಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಯ ಭೀಕರ ಹತ್ಯೆಗೆ ಇಡೀ ಕೊಡಗು ಜಿಲ್ಲೆ ಬೆಚ್ಚಿ ಬಿದ್ದಿದೆ. ನಿನ್ನೆ ಎಸ್ಎಸ್ಎಲ್ಸಿ ಪಾಸ್ ಆಗಿದ್ದಂತಹ ಖುಷಿಯಲ್ಲಿದ್ದಂತಹ ಮೀನಾಳನ್ನ ಆಕೆಯ ತಂದೆ ತಾಯಿ ಎದುರೇ ಎಳೆದೊಯ್ದಿದ್ದಂತಹ ಪಾಗಲ್ ಪ್ರೇಮಿ ಪ್ರಕಾಶ್ ಹತ್ಯೆಗೂ ಮೊದಲೇ ಬಾಲಕಿಯ ಮನೆಗೆ ನುಗ್ಗಿ ಆಕೆಯ ತಂದೆ ತಾಯಿಯೊಂದಿಗೆ ಗಲಾಟೆ ಮಾಡಿದ. ಜೊತೆಗೆ ಮೀನಾ ತಂದೆ ತಾಯಿ ಮೇಲೆ ಹಲ್ಲೆ ನಡೆಸಿದ್ದಾನೆ. ಇದರಿಂದ ಬಾಲಕಿ ತಂದೆ ತಾಯಿ ಕೂಡ ಗಾಯಗೊಂಡಿದ್ದಾರೆ. ಬಳಿಕ ಬಾಲಕಿಯನ್ನ ಆಕೆಯ ಮನೆಯಿಂದ 100 ಮೀಟರ್ ತನಕ ಎಳೆದೊಯ್ದಿದ್ದಾನೆ. ಅಲ್ಲಿ ಮಚ್ಚಿನಿಂದ ಬಾಲಕಿ ಮೀನಾಳ ಕತ್ತನ್ನ ಕತ್ತರಿಸಿ ರುಂಡ ಮುಂಡ ಬೇರ್ಪಡಿಸಿದಂತಹ ಕಿರಾತಕ ಮೀನಾಳ ತಲೆಯನ್ನ ತೆಗೆದುಕೊಂಡು ಹೋಗಿದ್ದಾನೆ. ಸದ್ಯ ಬಾಲಕಿ ತಂದೆ ತಾಯಿ ಮಡಿಕೇರಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಿದ್ದಾರೆ. ಇನ್ನು ಘಟನೆ ಸಂಬಂಧ ಬಾಲಕಿಯ ತಂದೆ ರಿಯಾಕ್ಟ್ ಮಾಡಿದ್ದು ಬಾಲಕಿ ಮದುವೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ವು, ಮದುವೆಗೆ 2 ಕುಟುಂಬಗಳ ಒಪ್ಪಿಗೆ ಇತ್ತು, ನಿನ್ನೆ ಎಂಗೇಜ್ಮೆಂಟ್ ಕೂಡ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ವಿ, ಆದ್ರೆ ಎಂಗೇಜ್ಮೆಂಟ್ ನಿಂತ ಕಾರಣ ಸಿಟ್ಟಾಗಿದ್ದಂತಹ ಪ್ರಕಾಶ್ ನಿನ್ನೆ ಸಂಜೆ ಮನೆಗೆ ಬಂದು ಜಗಳ ಮಾಡಿದ್ದ. ಈ ವೇಳೆ ನನ್ನ ಮೇಲೆಯೂ ಕೂಡ ಹಲ್ಲೆ ಮಾಡಿದ್ದಾನೆ, ಬಳಿಕ ನನ್ನ ಮಗಳನ್ನ ಮನೆಯಿಂದ ಕರ್ಕೊಂಡು ಹೋಗಿ ಕೊಲೆ ಮಾಡಿದ್ದಾನೆ ಅಂತ ಹತ್ಯೆಯಾದಂತಹ ವಿದ್ಯಾರ್ಥಿನಿ ತಂದೆ ಸುಬ್ರಹ್ಮಣಿ ತಿಳಿಸಿದ್ದಾರೆ. ಇನ್ನು ಗ್ರಾಮದ ರೈತ ಸಂಚಾಲಕಿ ಜಾನಕಿ ಮಾತನಾಡಿದ್ದು ಬಾಲಕಿ ಹತ್ಯೆಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಗ್ರಾಮದಲ್ಲಿ ಈ ಮುನ್ನವೇ ಬಾಲ್ಯ ವಿವಾಹಗಳು ನಡೆದು ಹೋಗಿವೆ. ನಾನು ಅವುಗಳನ್ನ ತಡೆಯೋದಿಕ್ಕೆ ಮುಂದಾದ್ರೆ ನನಗೆ ಹಾಗೂ ನನ್ನ ಕುಟುಂಬಸ್ಥರಿಗೆ ಬಹಿಷ್ಕಾರ ಹಾಕುವಂತಹ ಬೆದರಿಕೆಯನ್ನ ನೀಡಿದ್ರು. ನಿನ್ನೆ ಈ ಪಾಪಿ ಗಲಾಟೆ ಮಾಡುವ ವೇಳೆ ಗ್ರಾಮ ಪಂಚಾಯಿತಿಯವರು ತಡೆದಿದ್ರೆ ಈ ಬಾಲಕಿಯ ಪ್ರಾಣ ಉಳಿತಾ ಇತ್ತೋ ಏನೋ ಗೊತ್ತಿಲ್ಲ. ಈ ಘಟನೆಗೆ ಗ್ರಾಮ ಪಂಚಾಯಿತಿ ಬೇಜವಾಬ್ದಾರಿಯೇ ಕಾರಣ ಅಂತ ತಿಳಿಸಿದ್ದಾರೆ. ಡಿಜಿಟಲ್ ಯುಗದಲ್ಲಿ ಡಿಜಿಟಲ್ ದೋಖಾ ಪ್ರಕರಣಗಳು ಹೆಚ್ಚಾಗ್ತಿದೆ. ಇಂತಹ ಸೈಬರ್ ಕ್ರೈಂ ಸುಳಿಯಲ್ಲಿ ಕನ್ನಡದ ನಿರ್ಮಾಪಕಿ ರೂಪಾ ಅಯ್ಯರ್ ಸಿಲುಕಿದ್ದಾರೆ. ರೂಪಾ ಅಯ್ಯರ್ಗೆ ವಂಚನೆ ಮಾಡಲು ಖದೀಮರ ಗ್ಯಾಂಗ್ ಇದ್ದಕ್ಕಿದ್ದ ಹಾಗೆ ವಿಡಿಯೋ ಕಾಲ್ ಮಾಡಿದ್ದಾರೆ. ನಿಮ್ಮ ಆಧಾರ್ ದುರ್ಬಳಕೆ ಆಗಿದೆ, ನೀವು ಈಗ ಡಿಜಿಟಲ್ ಅರೆಸ್ಟ್ಗೆ ಒಳಗಾಗಿದ್ದೀರಿ, ಈ ಮಾಹಿತಿಯಲ್ಲೂ ಹಂಚಿಕೊಳ್ಬಾರ್ದು ಅಂತ ಬೆದರಿಸಿದ್ದಾರೆ. ಅದಕ್ಕೆ ರೂಪಾ ಕೂಡ ಒಪ್ಕೊಂಡು ಅವರು ಕೇಳಿದ್ದಕ್ಕೆಲ್ಲ ಉತ್ತರಿಸಿದ್ದಾರೆ. ತಾವು ಮುಂಬೈ ಪೊಲೀಸರು ಆಧಾರ್ ದುರ್ಬಳಕೆ ಬ್ಯಾಂಕ್ ಅಕೌಂಟ್ ದುರ್ಬಳಕೆ ಬಗ್ಗೆ ದಾಖಲೆ ತೋರಿಸಿದ್ದಾರೆ. ಯಾವಾಗ ರೂಪಾ ಅಯ್ಯರ್ ಇವರ ಮಾತುಗಳನ್ನು ನಂಬುತ್ತಿದ್ದಾರೆ ಅನಿಸ್ತೋ, ಆಗ್ಲೇ ಕಳ್ಳರು ತಮ್ಮ ಬೇಳೆ ಬೇಯಿಸಿಕೊಳ್ಳೋಕೆ ಮುಂದಾಗಿದ್ದಾರೆ. ಮತ್ತೆ ಕಾಲ್ ಮಾಡಿ ಬ್ಯಾಂಕ್ ಡೀಟೇಲ್ಸ್ ಹಾಗೂ 30 ಲಕ್ಷ ಹಣ ಡೆಪಾಸಿಟ್ ಮಾಡಿ ತನಿಖೆ ಮುಗಿದ ನಂತರ ವಾಪಸ್ ಮಾಡ್ತೇವೆ ಅಂತ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಆಗ ಅನುಮಾನ ಬಂದು ಎಚ್ಚೆತ್ತ ರೂಪಾ ಅಯ್ಯರ್ ಮತ್ತೊಂದು ಫೋನ್ ಮೂಲಕ ಅಣ್ಣಾಮಲೈ ಅವರಿಗೆ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ. ನಂತರ ಅಣ್ಣಾಮಲೈ ಇದು ಫೇಕ್ ಕಾಲ್ ಅನ್ನೋ ಮಾಹಿತಿ ನೀಡಿದ್ದಾರೆ. ಅದಾದ ಬಳಿಕ ನಿರ್ದೇಶಕಿ ವಂಚಕರಿಗೆ ಸಹಕರಿಸದೆ ಬಚಾವ್ ಆಗಿದ್ದಾರೆ. ಟೆಲಿಕಾಮ್ ಅಥಾರಿಟೀಸ್ ಆಫ್ ಇಂಡಿಯಾ ಇಂದ ಫೋನ್ ಮಾಡ್ತಿದ್ದೀವಿ ಅಂತ, ಆಮೇಲೆ ಅಲ್ಲಿಂದ ನಾವು ಕನೆಕ್ಟ್ ಮಾಡ್ತೀವಿ, ನಿಮ್ಮ ಫೋನನ್ನು ಬ್ಲಾಕ್ ಮಾಡ್ತಾ ಇದ್ದೀವಿ, ಬಿಕಾಸ್ ನಿಮ್ಮ ಆಧಾರ್ ಕಾರ್ಡನ್ನು ಉಪಯೋಗಿಸ್ಕೊಂಡು ಬೇರೆ ಯಾರೋ ಒಂದು ಸಿಮ್ ಕಾರ್ಡನ್ನು ತಗೊಂಡು ದೇಶಕ್ಕೆ ವಿರುದ್ಧವಾದಂಥ ಚಟುವಟಿಕೆಗಳನ್ನು ಮಾಡ್ತಿದ್ದಾರೆ. ನಾವು ಮುಂಬೈ ಪೊಲೀಸ್ ಸ್ಟೇಷನ್ ಫೋರ್ಟ್ ಪೊಲೀಸ್ ಸ್ಟೇಷನ್ಗೆ ಕನೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಬೆಂಗಳೂರಿನಲ್ಲಿರುವಂತಹ ಅಪಾರ್ಟ್ಮೆಂಟ್ಗಳು, ವೆಲ್ಫೇರ್ ಅಸೋಸಿಯೇಷನ್ಗಳಲ್ಲಿ ಇರುವಂತಹ ಪ್ರಾಣಿ ಪ್ರಿಯರು ಬೀದಿ ನಾಯಿಗಳಿಗೆ ಅಪಾರ್ಟ್ಮೆಂಟ್ ಒಳಗಡೆಯೇ ಊಟವನ್ನ ಹಾಕ್ತಾರೆ. ಅಪಾರ್ಟ್ಮೆಂಟ್ ಒಳಗಡೆ ಮತ್ತು ವಾಸ ಮಾಡುವಂತಹ ಮನೆಗಳ ಮುಂದೆ ಊಟ ಹಾಕಿದಾಗ ನಾಯಿಗಳ ಗುಂಪು ಬಂದು ದಾಳಿ ಮಾಡಿವೆ ಅಂತ ಬಿಬಿಎಂಪಿಗೆ ಸಾಲು ಸಾಲು ದೂರುಗಳು ಬಂದಿವೆ. ಮಹದೇವಪುರ, ವರ್ತೂರು, ವೈಟ್ಫೀಲ್ಡ್ ಈ ಭಾಗಗಳಿಂದ ಸಾಕಷ್ಟು ದೂರುಗಳು ಬಂದಿವೆ. ಹೀಗಾಗಿ ಬಿಬಿಎಂಪಿ ನಾಯಿಗಳಿಗೆ ಊಟ ಹಾಕುವುದಕ್ಕೆ ಸ್ಥಳ ನಿಗದಿ ಮಾಡುವುದಕ್ಕೆ ಮುಂದಾಗಿದೆಯಂತೆ. ಇನ್ನು ಬೆಂಗಳೂರಿನ 8 ವಲಯಗಳಲ್ಲೂ ಕೂಡ ಈ ರೀತಿಯ ನಿಯಮ ಜಾರಿಗೆ ಪಾಲನೆ ಮುಂದಾಗಿದೆ. ಅಪಾರ್ಟ್ಮೆಂಟ್ನ ಒಳಗಡೆ ಹಾಕೋದ್ರಿಂದ
ಕೆಲ ಜನರಿಗೆ ಭಯ ಮತ್ತು ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಅಪಾರ್ಟ್ಮೆಂಟ್ ಮುಂಭಾಗ ಅಥವಾ ಖಾಲಿ ಇರುವ ಜಾಗ, ಜನ ಓಡಾಡದೆ ಇರುವಂತಹ ಜಾಗದಲ್ಲಿ ಸ್ಥಳ ನಿಗದಿ ಮಾಡಲಾಗಿದೆಯಂತೆ. ಇನ್ನು ನಾಯಿಗಳಿಗೆ ಊಟ ಹಾಕುವ ಜಾಗ ಅಂತ ಬೋರ್ಡ್ ಹಾಕಿ ಸ್ಥಳ ನಿಗದಿ ಮಾಡಲಿದ್ದಾರಂತೆ. ಈ ವಾರದಲ್ಲೇ ಸ್ಥಳ ನಿಗದಿಯ ನಿಯಮಗಳನ್ನ ಜಾರಿ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಇನ್ನು ನಾಯಿಗಳಿಗೆ ಊಟ ಹಾಕೋದಿಲ್ಲ, ಬ್ಯಾನ್ ಮಾಡಿಲ್ಲ. ಊಟ ಹಾಕೋದಾದ್ರೆ ಬಿಬಿಎಂಪಿ ನಿಗದಿ ಮಾಡಿದ ಸ್ಥಳದಲ್ಲಿ ಹಾಕಿ ಸ್ಥಳ ನಿಗದಿಯಾದ ಜಾಗದಲ್ಲಿ ಊಟ ಹಾಕಬೇಕು ಅಂತ ತಿಳಿಸಿದ್ದಾರೆ. ಅಪಾರ್ಟ್ಮೆಂಟ್ ಅವ್ರಿಗೂ ಅದು ಕಾಮನ್ ಆಗಬೇಕು, ಫೀಡರ್ಗೂ ಇಬ್ಬರಿಗೂ ಹೊಂದಾಣಿಕೆಯಾಗಿ ಮಾಡ್ಕೊಂಡು ಹೋಗ್ತಕ್ಕಂಥ ಸ್ಥಳನ ಐಡೆಂಟಿಫೈ ಮಾಡಬೇಕು. ಅಲ್ಲಿ ನಮ್ಮ ಬೋರ್ಡ್ ಹಾಕ್ಬಿಟ್ಟು ನಾವು ಅಲ್ಲಿ ಸುಪ್ರೀಂ ಕೋರ್ಟ್ ಅಧ್ಯಕ್ಷ ಹಾಕಿ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹಾಕಿ ಅದು ಬೋರ್ಡ್ ಡಿಸ್ಪ್ಲೇ ಮಾಡಬೇಕು ಅಂತ ಡಿಸಿಷನ್ ಆಗಿದೆ.